ಹೊಸದಾಗಿ ಮದುವೆ ಆಗಿತ್ತು, ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಅವಳನ್ನ ಕಟ್ಕೊಂಡಂತ ಗಂಡ ತುಂಬಾ ಸಂಭ್ರಮ ಪಡ್ತಾ ಇದ್ದ. ಆಕೆಯನ್ನ ಆತ ಬೆಂಗಳೂರಿಗೆ ಕರ್ಕೊಂಡು ಬಂದು ಅವಳನ್ನ ಊನಲ್ಲಿ ಇಟ್ಟು ನೋಡ್ಕೊಳ್ತಾ ಇದ್ದಾನೆ. ಆದ್ರೆ ಒಂದೆರಡು ತಿಂಗಳುಗಳ ನಂತರ ಆಕೆಯ ವರ್ತನೆಗಳಲ್ಲಿ ಏನೂ ವ್ಯತ್ಯಾಸ ಆಗ್ತಾ ಇರೋದನ್ನ ಈತ ಗಮನಿಸ್ತಾನೆ. ಅದೇ ಅನುಮಾನದಿಂದ ಆತ ಅವಳನ್ನ ಫಾಲೋ ಮಾಡುವಂತಹ ಡಿಟೆಕ್ಟಿವ್ ದಿವಾಕರ್ ಆಗ್ತಾನೆ. ಆದ್ರೆ ಆಗ ಗೊತ್ತಾದ ವಿಷಯಗಳನ್ನ ಕೇಳಿ ಅವನ ಬ್ರೈನ್ಗೆ 100 ವೋಲ್ಟ್ ಶಾಕ್ ಕೊಟ್ಟಂಗಾಗೋಗುತ್ತೆ. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಅದು ಮಾಮೂಲಿ ಶಾಕ್ ಅಲ್ಲ, ಟ್ರಾನ್ಸ್ಫಾರ್ಮರೇ ಸಿಡಿದು ಹೋಗುವಂತ ಶಾಕ್. ಸೊ ನಾವೀಗ ಆ ಶಾಕ್ನ ಹಿಂದೆ ಇರುವಂತ ಕಥೆಯೇನು ಅನ್ನೋದನ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ. ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆ ಗಂಪಲಗುಡಿಗೆ ಸೇರಿದಂತಹ ವೆಂಕಟೇಶ್ ಅನ್ನುವಂತ ವ್ಯಕ್ತಿ ತಾನು ಮದುವೆಯಾಗೋದಕ್ಕೋಸ್ಕರ ತನ್ನೆಲ್ಲ ಡೀಟೇಲ್ಸ್ ಅನ್ನ ಮ್ಯಾಟ್ರಿಮೋನಿಯಲ್ ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಮದುವೆಯಾಗೋದಕ್ಕೆ ಯಾವ್ದಾದ್ರೂ ಚೆನ್ನಾಗಿರುವಂತ ಹುಡುಗಿ ಸಿಕ್ಕರೆ ಸಾಕು ಅನ್ಕೊಂಡು ಹಲವಾರು ವೆಬ್ಸೈಟ್ ಗಳಲ್ಲಿ ಹುಡುಗಿಗಾಗಿ ಹುಡುಕ್ತಾನೆ ಇರ್ತಾನೆ. ಆ ಸಂದರ್ಭದಲ್ಲೇ ಮೆಹಬೂಬ್ ನಗರ ಜಿಲ್ಲೆಗೆ ಸೇರಿದಂತಹ ಸಪ್ನಾ ಪರಿಚಯ ಆಗ್ತಾಳೆ. ಇಬ್ಬರು ಕೂಡ ಮ್ಯಾಟ್ರಿಮೋನಿಯಲ್ ಸೈಟ್ ನಿಂದಾನೆ ಪರಿಚಿತರಾಗ್ತಾರೆ, ಫ್ರೆಂಡ್ಸ್ ಆಗ್ತಾರೆ. ಇಬ್ಬರ ರುಚಿ ಅಭಿರುಚಿಗಳು ಒಂದೇ ಆಗಿದ್ದರಿಂದ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಇಷ್ಟವಾಗತೊಡಗ್ತಾರೆ. ಇನ್ನು ವೆಂಕಟೇಶ್ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದಾನೆ. ಇದರಿಂದಾಗಿ ಸ್ವಪ್ನ ಕೂಡ ಆತನನ್ನ ಮದುವೆಯಾಗೋದಕ್ಕೆ ರೆಡಿ ಆಗ್ತಾಳೆ. ಈ ವಿಷಯ ಇಬ್ಬರ ಮನೆಗಳವರೆಗೂ ಕೂಡ ತಲುಪಿದ್ದರಿಂದ ಎರಡೂ ಕಡೆಯವರು ಕೂತು ಒಂದಿರಲಿ ಇಲ್ಲದೆ ಹೋಗ್ಲಿ ಇವರಿಬ್ಬರ ಮದುವೆಯನ್ನ ಮಾಡೇ ಬಿಡೋಣ ಅಂದ್ಕೊಂಡು ಏಪ್ರಿಲ್ 10, 2019 ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾರೆ. ಇನ್ನು ವೆಂಕಟೇಶ್ ಬೆಂಗಳೂರು ಸಿಟಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗಿ ಆಗಿರೋದ್ರಿಂದ ಮದುವೆಯಾದ ನಂತರ ಹೆಂಡತಿ ಸ್ವಪ್ನಾಳನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾನೆ. ಇನ್ನು ಬೆಂಗಳೂರಿಗೆ ಬಂದ ನಂತರ ಸ್ವಪ್ನ ಮತ್ತು ವೆಂಕಟೇಶ್ ತುಂಬಾ ಅನ್ಯೋನ್ಯವಾಗಿಯೇ ಇರ್ತಾರೆ. ಆದ್ರೆ ಸ್ವಪ್ನ ವೆಂಕಟೇಶ್ ಮನೆಯಲ್ಲಿದ್ದಾಗಲೂ ಕೂಡ ಯಾವಾಗಲೂ ಫೋನ್ನಲ್ಲಿ ಮಾತಾಡ್ತಾ ಇರ್ತಾಳೆ. ಇನ್ನು ಫೋನ್ನಲ್ಲಿ ಕೋರ್ಟು, ಲಾಯರು, ಕೇಸು ಅಂತೆಲ್ಲ ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾಳೆ. ಹಲವರ ಮೇಲೆ ಸಿಟ್ಟಾಗ್ತಾನೂ ಇರ್ತಾಳೆ. ಇದನ್ನ ನೋಡಿದಂತ ವೆಂಕಟೇಶ್ ಏನಾಯ್ತು, ಯಾಕಾಗಿ ಮಾತಾಡ್ತಿದ್ಯಾ ಅಂತ ಕೇಳಿದ್ರೆ ಅದಕ್ಕೆ ಸ್ವಪ್ನ ಸರಿಯಾಗಿ ಉತ್ತರ ಹೇಳದೆ ಮಾತುಗಳನ್ನ ಮರೆಸಿ ಜಾರ್ಕೊಳ್ತಾಳೆ, ಅಥವಾ ನಮ್ಮ ಆ ನೆಂಟರ ನಡುವಿನ ಗಲಾಟೆ, ನಮ್ಮ ಈ ಬಂಧುಗಳ ನಡುವಿನ ಗಲಾಟೆ ಅಂತ ಮಾತುಗಳನ್ನ ಮರೆಸತೊಡಗ್ತಾಳೆ. ಸರಿ, ಇನ್ನು ವೆಂಕಟೇಶ್ ನೆಂಟರ ನಡುವಿನ ಗಲಾಟೆ, ಬಂಧುಗಳ ನಡುವಿನ ಜಗಳ ನಮ್ಗೆ ಯಾಕೆ ಬೇಕು ಅಂತ ಹೇಳೋದಕ್ಕೆ ಹೋದ್ರೆ ಸ್ವಪ್ನ ಏನೋ ಒಂದು ಕ್ಯಾತೆ ತೆಗೆದು ಇವನ ಮೇಲೇನೆ ಜಗಳ ಮಾಡತೊಡಗ್ತಾಳೆ. ಆದ್ರೆ ಅಸಲು ವಿಷಯ ಏನು ಅನ್ನೋದನ್ನ ಮಾತ್ರ ಹೇಳ್ಕೊಳ್ಳೋದಿಲ್ಲ. ಹೀಗಾಗಿ ವೆಂಕಟೇಶ್ಗೆ ಅವಳ ವರ್ತನೆಗಳ ಮೇಲೆ ಅನುಮಾನ ಶುರು ಆಗ್ತಾ ಹೋಗುತ್ತೆ. ಆದ್ರೆ ಆ ಫೋನ್ ಟಾಕ್ ಮಾತ್ರ ಸ್ಟಾಪ್ ಆಗೋದೇ ಇಲ್ಲ. ಮತ್ತೊಂದಿನ ವೆಂಕಟೇಶ್, ಸರಿ ಕೋರ್ಟು ಕೇಸು ಅಂತ ಯಾವಾಗ್ಲೂ ಅಂತ ಇರ್ತೀಯಲ್ಲ, ಅದೆಲ್ಲ ನಿನ್ಗೆ ಹಾಕ್ಬೇಕು ಅಂತ ಕೇಳೋದಕ್ಕೆ ಹೋದ್ರೆ ನನ್ನ ಮೇಲೆ ನೀನು ಬೇಕಂತಲೇ ಜಗಳ ಮಾಡ್ತಾ ಇದೀಯಾ, ನನ್ನನ್ನೇ ಡೌಟ್ ಪಡ್ತಾ ಇದೀಯಾ ಅಂತ ತಿರುಗಿ ಇವನನ್ನೇ ಬೈತಾ ಇದ್ಲು. ಎಂಟಿ ಇಂತ ವರ್ತನೆಗಳಿಂದ ವೆಂಕಟೇಶ್ ತುಂಬಾ ಕುಗ್ಗಿ ಹೋಗ್ತಾ ಇದ್ದ. ಇವಳು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ, ಆದ್ರೆ ಹೇಳ್ಕೊಳ್ತಾ ಇಲ್ಲ ಅಂತ ಒಳಗೊಳಗೆ ಖುದ್ದು ಹೋಗ್ತಾ ಇರ್ತಾನೆ. ನಂತರ ಅವರ ಊರಿನವರನ್ನ ಮೀಟ್ ಮಾಡಿ ಇವಳ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾನೆ. ಮುಂದಿನ ಅವಳ ಊರಿಗೆ ಹೋಗಿ ಅಲ್ಲಿ ಪರಿಚಯ ಇರೋರ ಹತ್ರ ಸಪ್ನಾಳ ಬಗ್ಗೆ ವಿಚಾರಿಸ್ತಾನೆ. ಅವರು ಹೇಳಿದಂತ ಬ್ರೇಕಿಂಗ್ ನ್ಯೂಸ್ಗಳನ್ನ ಕೇಳಿ ವೆಂಕಟೇಶ್ ಶಾಕ್ ಆಗ್ತಾನೆ. ಅಲ್ಲಿ ತಿಳಿದು ಬಂದಂತ ಅಸಲು ವಿಷಯ ಏನಂದ್ರೆ ವೆಂಕಟೇಶ್ ಸಪ್ನಾಳ 9ನೇ ಗಂಡ. ಅವಳ ಲೀಲೆಗಳು, ಅವಳ ಅವತಾರಗಳನ್ನ ಕೇಳಿ ಯಾರ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗದೆ, ಸುಮ್ಮನೆ ಇರೋದಕ್ಕೂ ಆಗದೆ ಚಿಂತಾಕ್ರಾಂತನಾಗ್ತಾನೆ. ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡಿದ ಸಾಮಾನುಗಳ ತರ ಆನ್ಲೈನ್ ಮ್ಯಾಟ್ರಿಮೋನಿಯಲ್ ಸೈಟ್ ನಲ್ಲಿ ಪರಿಚಯ ಮಾಡಿಕೊಂಡು ಬರೀ ಮೇಕಪ್ ನೋಡಿ ಮರುಳಾಗಿ ಮದುವೆ ಮಾಡಿಕೊಂಡು ನಾನು 9 ಆಗ್ಬಿಟ್ಟಲ್ಲ ಅಂತ ಬೋರ್ ಅಂತ ಹೇಳ್ತಾನೆ. 9ನೇ ಗಂಡನಾಗಿ ನಾನು ನಿನ್ ಜೊತೆ ಇರೋದಕ್ಕಾಗಲ್ಲ ಅಂತ ಹೆಂಡತಿ ಸ್ವಪ್ನಾಗೆ ಹೇಳ್ತಾನೆ. ನಂಗ್ಯಾಕೆ ನೀನು ಮೋಸ ಮಾಡ್ದೆ ಅಂತ ಬಯ್ಯೋದಕ್ಕೆ ಹೋದ್ರೆ ಅದಕ್ಕೆ ಸ್ವಪ್ನ, ನನಗಿದ್ದಕ್ಕೂ ಮೊದಲು ಮದುವೆಗಿದ್ವಿ ಅಂತ ಏನೂ ಆಗಿಲ್ಲ, ನೀನೇ ಫಸ್ಟು, ನೀನೇ ಲಾಸ್ಟು, ಬೇರೆ ಗಂಡಸಿನ ಕಡೆ ಕಣ್ಣೆತ್ತಿ ನೋಡ್ದ ನನ್ನಂತಹ ಪತಿವ್ರತ ಶಿರೋಮಣಿಯನ್ನೇ ಅನುಮಾನಿಸ್ತೀಯಾ ಅಂತ ಹತ್ತು ಕರೆದು ರಂಪಾಟ ಮಾಡ್ತಾಳೆ. ನಂತರ ವೆಂಕಟೇಶ್ ಆಕೆಯ ಮನೆಯವರು ನೆಂಟರಿಷ್ಟರ ಮುಂದೇನೆ ತನ್ನ ಹೆಂಡತಿ ಇದಕ್ಕೂ ಮುಂಚೆ ಮದುವೆಯಾಗಿದ್ದಂತಹ ನವ ಗಂಡಂದಿರ ಹೆಸರನ್ನ ವೋಟರ್ ಲಿಸ್ಟ್ ನಲ್ಲಿ ಓದುವಂತೆ ಓದಿ ಹೇಳ್ತಾನೆ. ಮೊದಲನೆಯವನನ್ನ ಇವಳು ಬಿಟ್ಟು ಬಂದಿರ್ತಾಳೆ, ಎರಡನೆಯವನು ಇವಳನ್ನೇ ಬಿಟ್ಟು ಕಳಿಸಿರ್ತಾನೆ, ಮೂರನೆಯವನಿಗೆ ಏನಿಟ್ಲೋ ಏನೋ ಗೊತ್ತಿಲ್ಲ, ಆತ ಗೋವಿಂದ ಅಂತ ಪರಲೋಕ ಸೇರ್ಕೊಂಡಿರ್ತಾನೆ. ಇನ್ನು 4, 5, 6, 7, 8ನೆಯವರನ್ನ ಮದುವೆಯಾಗಿ ಹಣ ಒಡವೆಗಳನ್ನ ಉಡಾಯಿಸಿರ್ತಾಳೆ. ಇನ್ನು ಹಳೆ ಗಂಡಂದಿರಲ್ಲಿ 4 ಜನ ಕೇಸುಗಳನ್ನ ಹಾಕಿರೋದ್ರಿಂದ ಸ್ವಪ್ನ ಕೋರ್ಟ್ಗಳ ಸುತ್ತ ಪ್ರದಕ್ಷಿಣೆ ಆಗ್ತಾ ಇರ್ತಾಳೆ. ಆದ್ರೆ ಸಾಫ್ಟ್ವೇರ್ ಗಂಡ ವೆಂಕಟೇಶ್ಗೆ ಗೊತ್ತಾಗದಂತೆ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಇವಳ ಈ ಕೇಸುಗಳೆಲ್ಲ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಇವಳ ಬಗ್ಗೆ ಗೊತ್ತಿಲ್ಲ. ಆದ್ರೆ ನನಗೆ ಮಾತ್ರ ಸೀರೆ ಎತ್ತಿ ಕಟ್ಟಿ ರೊಮ್ಯಾಂಟಿಕ್ ಸಿನಿಮಾ ತೋರಿಸಿ ಕಣ್ಣಿಗೆ ದೊಡ್ಡ ಟವಲ್ ಒಂದನ್ನ ಕಟ್ಟಿ ಬೀದಿಲಿ ನಿಲ್ಲಿಸ್ಬಿಟ್ಲು. 3 ಮೊಳ ಮಲ್ಲಿಗೆ ಮುಡ್ಕೊಂಡು ಹಸೆಮಣೆ ಪಕ್ಕದಲ್ಲಿ ಕೂತಿದ್ದಕ್ಕೆ ಕಿಚ್ಚ ಸುದೀ ಪುಚ್ಚ ಸಿನಿಮಾದ ಅಭಿಷ್ಟೇ ಶೋಭಿತ ಪ್ರಸನ್ನಾಕ್ಷಿ ಅನ್ಕೊಂಡೆ. ಆದ್ರೆ ನನ್ನ ನಂಬರ್ ಅವಳ ಲಿಸ್ಟಲ್ಲಿ 9 ಅಂತ ಗೊತ್ತಾದ್ಮೇಲೆ ತಿಂದ ಅನ್ನ ಒಳಕ್ಕಿಳಿಯದೆ ಪಾಪ ಒಂದೇ ಸಮ ರೋಧಿಸ್ತಾ ಇದ್ದಾನೆ. ಇನ್ನು ಸಾಕ್ಷ್ಯಗಳನ್ನು ಕೂಡ ತೋರಿಸಿದ್ದರಿಂದ ಸ್ವಪ್ನ ಕಡೆಯ ನೆಂಟರಿಷ್ಟರು ಹಿರಿಯರು ಏನೂ ಮಾತಾಡೋದಕ್ಕಾಗದೆ ಸುಮ್ಮನಾದ್ರು. ಆದ್ರೆ ಒಬ್ಬಾತ ಮಾತ್ರ ನಡೆದದ್ದೇನೋ ನಡೆದೋಯ್ತು, ಇನ್ಮೇಲಾದ್ರೂ ಜೋಡಿ ಪಾರಿವಾಳಗಳಾಗೆ ಜೊತೆ ಜೊತೆಯಾಗಿ ಹೊಂದ್ಕೊಂಡು ಹೋಗಿ ಅಂದ್ರು. ಆ ಮಾತಿಗೆ ಟಕ್ಕನೆ ಮೇಲಿದ್ದಂತ ವೆಂಕಟೇಶ್, ಸುಮ್ಮನಿರಿ ಸರ್, ಇವಳ ಜೊತೆ ಸಂಸಾರ ಮಾಡೋದಕ್ಕಿಂತ ಕಾಡೊಳಕ್ಕೆ ಹೋಗಿ ನಕ್ಸಲ್ ಜೊತೆ ಸೇರ್ಕೊಂಡು ಹೋರಾಟ ಮಾಡಬಹುದು ಅಂತಾನೆ. ನನಗೀಗ ಡಿವೋರ್ಸ್ ಕೊಟ್ರೆ ನನ್ನ ಪಾಡಿಗೆ ನಾನು ಹೊರಟು ಹೋಗ್ತೀನಿ, ಫ್ರೆಶ್ ಆಗಿ ಬೇರೊಂದು ಹುಡುಗಿಯನ್ನ ಮದುವೆಯಾಗಿ ಸೆಟಲ್ ಆಗ್ತೀನಿ ಅಂತಾನೆ.
ಆದ್ರೆ ಅದಕ್ಕೆ ಸ್ವಪ್ನ ಮಾತ್ರ ಬಿಲ್ಕುಲ್ ಒಪ್ಪಲ್ಲ. ನನಗೆ ನೀನು 3 ಗಂಟೆ ಹಾಕಿದೀಯ ಅಂದ್ರೆ ನಿನ್ನ ಲೈಫ್ ನನ್ನ ಲಾಕರ್ ನಲ್ಲಿ ಲಾಕ್ ಆಗಿದೆ ಅಂತಾನೆ. ನಾನ್ ಮಾತ್ರ ಡಿವೋರ್ಸ್ ಕೊಡಲ್ಲ, ನಾವಿಬ್ರು ಜೊತೆಯಾಗಿ ಇರೋಣ, ಜೊತೆಗೆ ನನಗೆ ಒಂದೇ ಮದುವೆ ಆಗಿರೋದು ಅಂತ ಮಾತಾಡ್ತಾಳೆ. ಆವಾಗ ಯಾವಾಗ್ಲೋ ಒಂದ್ಸಾರಿ ಎಂಗೇಜ್ಮೆಂಟ್ ಟೈಮಲ್ಲಿ ಒಂದ್ ಮದುವೆ ಕ್ಯಾನ್ಸಲ್ ಆಯ್ತು, ಆ ಕೇಸೆ ಇನ್ನೂ ಕೂಡ ನಡೀತಿದೆ ಅಷ್ಟೇ ಅಂತ ಸ್ವಪ್ನ ತುಂಬಾ ಕೂಲ್ ಆಗಿ ಹೇಳ್ತಾಳೆ. ಆದ್ರೆ ವೆಂಕಟೇಶ್ ಮಾತ್ರ ನೀನ್ ಎಷ್ಟು ಕಹಾನಿಗಳನ್ನ ಹೇಳಿದ್ರು ಅಷ್ಟೇ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ರಂಪ ಮಾಡತೊಡಗ್ತಾನೆ. ಆದ್ರೆ ನನ್ನ ಗಂಡ ಆದಂತ ವೆಂಕಟೇಶ್ ತನ್ನನ್ನ ಹಿಂಸೆ ಮಾಡ್ತಿದ್ದಾನೆ ಅಂತಲೂ, ಆತನೇ ಬೇರೆ ಬೇರೆ ಕಡೆ 9 ಮದುವೆಗಳನ್ನಾಗಿ ನನ್ನನ್ನ ಮಾನಸಿಕವಾಗಿ ದೈಹಿಕವಾಗಿ ಹಿಂಸ್ತಿದ್ದಾನೆ ಅಂತಲೂ ಮೆಹಬೂಬಾಬಾದ್ ಸ್ಟೇಷನ್ ನಲ್ಲಿ ಸ್ವಪ್ನ ಕೇಸ್ ಹಾಕ್ತಾಳೆ. ಅಷ್ಟೇ ಅಲ್ಲದೆ ಹೆಣ್ಣಾದಂತ ನನಗೆ ಈಕೆ ಹಿಂಸೆ ಮಾಡ್ತಿರೋದ್ರಿಂದ ಅವನನ್ನ ಜೈಲಿಗೆ ಹಾಕಬೇಕು ಅಂತಲೂ, ಒಂದ್ ವೇಳೆ ಅದಾಗದೆ ಹೋದ್ರೆ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಪಿಸಬೇಕು ಅಂತಲೂ ಪೊಲೀಸರ ಹತ್ರ ಸ್ಪೆಷಲ್ ರಿಕ್ವೆಸ್ಟ್ ಒಂದನ್ನ ಹಾಕಿರ್ತಾಳೆ. ಆನಂತರ ಪೊಲೀಸರು ವೆಂಕಟೇಶ್ ನನ್ನ ಕರೆದು ವಿಚಾರಿಸಿದ್ರೆ, ನಂತರನೇ ನನ್ನ ಹೆಂಡತಿಯನ್ನ ಮದುವೆಯಾಗಿ ಮೋಸ ಹೋಗಿರುವಂತಹ ನನ್ನ 8 ಬ್ರದರ್ಸ್ ಲಿಸ್ಟ್ ನೋಡಿ, ಇವರೆಲ್ಲ ಅವಳಿಂದ ಶೋಷಣೆಗೊಳಗಾದವರೇ. ಮದುವೆಗಳನ್ನ ಮಾಡ್ಕೊಳ್ಳೋದು, ಶೋಭನೆಗಳನ್ನ ಮುಗಿಸ್ಕೊಳ್ಳೋದು ಎಲ್ಲ ಮುಗಿದ ನಂತರ ಅವರನ್ನ ನಂಬಿಸಿ ಮೋಸ ಮಾಡಿ ಹಣ ಒಡವೆಯನ್ನ ದೋಚೋದು. ಆನಂತರ ಮ್ಯಾಟ್ರಿಮೋನಿಯಲ್ ಸೈಟ್ಗಳಲ್ಲಿ ಫ್ರೆಶ್ ಆಗಿ ಕತ್ತಿ ತರ ಇರುವಂತಹ ಫೋಟೋಸ್ ಅನ್ನ ಅಪ್ಲೋಡ್ ಮಾಡಿ ನನ್ನಂತವರನ್ನ ಮತ್ತೆ ಮತ್ತೆ ಬಕ್ರ ಮಾಡೋದು. ಅವಳ ಲಿಸ್ಟಲ್ಲಿ ನಾನು 9ನೇಯನ್ನು ಸಾರ್ ಅಂತ ವೆಂಕಟೇಶ್ ಪೊಲೀಸರ ಎದುರು ಗೊಳೋ ಅಂತಾನೆ. ಇಂತಹ ನಿತ್ಯ ಮದುವೆಯಾಗುವಂತ ಹೆಣ್ಣಿನೊಂದಿಗೆ ಲೈಫ್ ಲಾಂಗ್ ಹೇಗೆ ಸಂಸಾರ ಮಾಡೋದು ನೀವೇ ಹೇಳಿ ಅಂತ ಪೊಲೀಸರನ್ನೇ ದಂಗುಬಡಿಸಿದ್ದಾನೆ. ಆತನ ಮಾತುಗಳನ್ನ ಕೇಳಿ ಪೊಲೀಸರು ಕೂಡ ಛೇ, ಯಾರಿಗೂ ಕೂಡ ಹೀಗಾಗಬಾರ್ದು, ಇಂತಹ ಪರಿಸ್ಥಿತಿ ಯಾವ ಗಂಡಸಿಗೂ ಬರಬಾರದು ಅಂತ ಸಿಂಪತಿ ತೋರಿಸಿದ್ದಾರೆ. ಆದ್ರೆ ಸ್ವಪ್ನ ಮೇಡಮ್ ಮಾತ್ರ ಆತನೇ 9ನೇ ಹ್ಯಾಂಡು, ನಂದೇನಿದ್ರು ಫಸ್ಟ್ ಹ್ಯಾಂಡು, ಆತನೇ ಮೋಸಗಾರ ಅಂತೆಲ್ಲ ವೆಂಕಟೇಶ್ನ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾಳೆ. ಆದ್ರೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಸ್ವಪ್ನ ಎಷ್ಟೋ ಗಂಡಸರ ಸ್ವಪ್ನದಲ್ಲಿ ಬಂದು ಕಚಗುಳಿಗಳನ್ನು ಇಟ್ಟು ಕೊನೆಗೆ ಕೈಕೊಡ್ತಿದ್ದಾಳೆ ಅಂತ ತಿಳಿದುಕೊಂಡಿದ್ದಾರೆ. ಇತ್ತ ಮದುವೆ ಗಂಡು ವೆಂಕಟೇಶ್ಗೇನಾದರೂ ಟ್ರ್ಯಾಕ್ ರೆಕಾರ್ಡ್ಸ್ ಇದೆಯಾ ಅನ್ನೋದನ್ನ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಹೀಗೆ ನಿತ್ಯ ಮದುವೆ ಹೆಣ್ಣು 9 ಮದುವೆಗಳನ್ನ ಮಾಡ್ಕೊಂಡ್ಲು. ಅವಳನ್ನ ಮದುವೆಯಾದಂತ ಸಾಫ್ಟ್ವೇರ್ ವೆಂಕಟೇಶ ಒಳ್ಳೆ ಹೆಂಡತಿ ಸಿಕ್ಕಿದ್ಲು ಅಂದ್ಕೊಳ್ಳೋ ಅಷ್ಟರಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಯ್ತು. ಇದೇ 9 ಮದುವೆಯಾದಂತಹ ಕಿಲ್ಲಾಡಿ ಹೆಣ್ಣಿನ ಸ್ಟೋರಿ. ಮಾದಿ ಗಂಪಾಲಗೂಡ, ಈ ಅಮ್ಮಾಯಿ ನಾಕು ತೆಲುಗು ಮ್ಯಾಟ್ರಿಮೋನಿಯಲ್ಲೂ ಪರಿಚಯ. ವೇಳ ನಾನ ಅಮ್ಮ ಅಕ್ಕ ಚೆಲ್ಲಿ ಬಾವ ಅನ್ನಯ್ಯ ತಮ್ಮಡು ಎವರೈತೋ ಉನ್ನಾರೋ ಅಂದರೂ ಸುಟ್ಟಾಲು ಮಾ ಇಂಟಿಗೆ ವಚ್ಚಿ మమ్మల్ని పెళ్లి గురించి మాట్లాడారు. 3-4 సార్లు వచ్చి మాట్లాడిన తర్వాత మంచి వాళ్ళని చెప్పి మాకు అనిపించి మేము పెళ్లికి ఓకే అన్నాం. మాకు పెళ్లి అయిన తర్వాత తెలిసింది ఈ అమ్మాయికి 8 పెళ్ళిళ్ళు 9 పెళ్ళిళ్ళు అయినాయి అని. అసలు ఎన్ని పెళ్ళిళ్ళు అయినాయో కూడా మనకు తెలియదు, నేను ఎన్నో వాడినా కూడా తెలియదు, నాకు తెలియదు. నా దగ్గర చాలా వరకు నేను ఒక 4-5 పెళ్లిళ్ళకి సంబంధించిన ప్రూఫ్లన్నీ డైవర్సీ నేను తీసుకొచ్చాను, అవన్నీ కూడా నాంపల్లి కోర్టులో సాధించాను. ఇవన్నీ అసలు నీకు ఎట్లా పరిచయం? ఈ అమ్మాయి నాకు తెలుగు మ్యాట్రిమోనీ ద్వారా పరిచయం. అరే ఎప్పుడు ఎప్పుడు పరిచయం? 2018 లాస్ట్లో. ఎవరి మీది? మాది గంపలగూడ అండి. ఎక్కడది? కృష్ణా జిల్లా. మ్యారేజ్ ఎప్పుడైంది? 2019 ఏప్రిల్ 10, 2019 మా మ్యారేజ్ అయింది. ఏముందండి, ఇవన్నీ తెలిసిపోయినాయి అని నేను వద్దంటున్నానని కోపం. నా దగ్గర డబ్బులు తీసుకోవాలి, లూటీ చేయాలి, బ్లాక్మెయిల్ చేయాలి, చీట్ చేయాలి. ఇదే ఎంత డిమాండ్ చేసింది దగ్గర? అదే అడుగుతండి, మొబైల్ పోలీస్ స్టేషన్ నాకు రాసి అంటుంటుంది. ఇవ్వండి ఒకసారిగా, ఎప్పుడు ఏమి స్టెబిలిటీ అనేది ఉన్న మనిషి కాదు. ఇంత కావాలి, నేను ఇంత అయితే కనుక నేను ఏదో ఒకటి చేసుకుంటాననే మనిషి కాదు. ఎప్పుడు కూడా నిజాయితీగా నీతిగా స్టెబిలిటీగా ఎప్పుడూ లేదు. ప్రూఫ్లు ఎట్లా సంపాదించావు? నాకు నాంపల్లి కోర్టులో దొరికినాయి అండి. ఎట్లా దొరికినాయి? ఈ కోర్ట్స్ లో కొన్ని దొరికినాయి, నాంపల్లి కోర్టులో నేను ఒక్కొక్కసారి ఆమెని ఆమె వెళ్ళినప్పుడల్లా నేను వెనకాల వెళ్ళి కొంచెం ఇన్వెస్టిగేషన్ లాగా చేయడం వల్ల నాకు కొన్ని చాలా వరకు. డౌట్ ఎట్లా వచ్చింది ఆమె మీద? ఆమె మీద నేను ఒకసారి ఇంటికి, నేను జనరల్ భోజనానికి ఇంటికి రాను. ఒకసారి ఈ అమ్మాయి భోజనానికి నేను ఇంటికి వస్తే కేసు కేసు అని చెప్పి ఫోన్లో మాట్లాడుతుంది. ఆ తర్వాత ప్రతి 15 రోజులకి 10 రోజులకి ఏదో కేసు రీత్యా హైదరాబాద్ నాంపల్లి కోర్టుకు వచ్చేది. ఎందుకు వచ్చే, ఎందుకు వెళ్తున్నావు నువ్వు అని అంటే కనుక ఫైర్ అయిపోయి ఇష్టం వచ్చినా నన్ను తిట్టడం కొట్టడం చేసేది. ఒకసారి నాకు ఇట్లే డౌట్ వచ్చి నేను ఆమెను వెంబడిస్తే నాకు ఇక విషయం అర్థమైంది. ఇట్లా నాతో పాటే ఉండేదండి బెంగళూరులో. బెంగళూరు మేము ఒక 2 నెలలు కలిసి ఉన్నాం. ఆ తర్వాత మేము ఎప్పుడు కలిసిలేము, 2 నెలలు మాత్రమే కలిసి ఉన్నాం. మీ జాబ్ ఎక్కడ? మాది బెంగళూరు అండి. ఏం జాబ్ చేస్తారు? బెంగళూరు ఏం జాబ్? నేను సాఫ్ట్వేర్ జాబ్ చేస్తాను. మీ పేరు? నా పేరు వెంకటేష్ నేరెళ్ళ. ఆమె పేరు? ఆమె పేరు కర్ణాటి స్వప్న. ఇక్కడ ప్రాపర్ ఎక్కడ? మహుబాద్ అండి. ప్రాపర్ మహుబాద్ కాకపోతే బెంగళూరు హైదరాబాద్ లో ఉంటుంది వాళ్ళ అమ్మతో పాటు. ఇక్కడ కేసు పెట్టుద్ది, అక్కడ కేసు పెట్టుద్ది. కేసులన్నీ అక్కడ ఉంటాయి, కంప్లైంట్ ఇక్కడ ఉంటుంది. అసలు డిమాండ్ ఏంది మొత్తం? ఆ డిమాండ్ డబ్బులండి, అంతకన్నా ఏం లేదు. డబ్బులు నీ డిమాండే? నా డిమాండే ఉంది. ఇన్ని పెళ్లి చేసుకున్నామని నేనేం చేయగలనండి? నేను ఉండలేనండి. ఈ టార్చర్ నేను భరించలేను, నా వల్ల కాదు. నాకు విడాకులు ఇప్పించండి.
హనీ ట్రాప్ చేయటం, బ్లాక్ చేసేయటం, ప్రతి ఒక్కడి దగ్గర బ్లాక్ మెయిలింగ్, టిన్ని 81 పెట్టింది 92. ఎవరిని మోసం చేద్దామనండి? ఎంతమందిని మోసం చేసింది? ఇవ్వండి 10th క్లాస్ సర్టిఫికేట్, ఇంటర్మీడియట్ సర్టిఫికేట్, 2 పాన్ కార్డులు. ఉన్నది మహబాదు, పాస్పోర్ట్లో అడ్రస్ మాత్రం హైదరాబాద్. మరి ఎందుకు ఉంటుందో తెలీదు. ఫస్ట్ డ్రైవర్స్ అండి మహబాద్ కోర్టులోనే. వాళ్ళ మామయ్యతోనే ఫస్ట్ డైవర్స్. రెండవ మొగుడితో 498 కేసు ఇప్పటికీ నాంపల్లి కోర్టులో రన్ అవుతుంది. ఇప్పటికీ ఈ రోజుకి చేసుకుందండి. ఈ అబ్బాయితో ఉన్నది హిందూ, చేసుకుంది క్రిస్టియన్ మ్యారేజ్. ఈ అబ్బాయి సూసైడ్ చేసుకుని చనిపోయాడు. రెండో పెళ్లి అవ్వకముందే మూడో పెళ్లి చేసుకుంది. తెలిసిందంతా తిరిగి వీడి మీద రేప్ కేసు పెట్టి 400,000 లూటీ చేసింది వీడి దగ్గర. ఇప్పటికీ ఆ అబ్బాయి మీద రేప్ కేసు రన్. ఇది డబ్బులు తెంగి వీడి మీద రివర్స్ కేసు పెట్టింది. చూడండి ఇది ఒకటి తీసుకోండి. బెంగళూరులో జాబ్ చేస్తుంది, సీనియర్ మేనేజర్, వాళ్ళ మేనేజర్ మీద కేసు పెట్టింది. సెక్షువల్ హెరాస్మెంట్ కేసు పెట్టి వీడి దగ్గర 300,000 లాగింది.